ನಂದೊಂಥರ ಚೈಲ್ಡ್ ಮ್ಯಾರೇಜ್, 17 ಇಯರ್ಸ್ಗೆ ಮದುವೆ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುವರ್ಣ. ಸೊ ಈಗ ತಾನೇ ನಾನು ಸ್ಕೂಲಿಂದ ಬಂದಿದ್ದೀನಿ. ಬಂದ ತಕ್ಷಣ ವೀಡಿಯೋನ ಶುರು ಮಾಡಿದ್ದೀನಿ. ರೀಸನ್ ಏನು ಅಂತಂದರೆ, ಇವತ್ತು ಒಂದು ಸಣ್ಣ ಶಾಪಿಂಗ್ ಇತ್ತು. ಆ ಶಾಪಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು, ಅಂದರೆ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಕೆಲವೊಂದಷ್ಟು ಜನ ನಮ್ಮದು ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ, ಇನ್ನು ಕೆಲವೊಂದು ವಿಷಯಗಳ ಬಗ್ಗೆ ಕ್ವಶನನ್ನು ಕೇಳಿದರು. ಸೊ ಅದನ್ನು ಈ ವಿಡಿಯೋದಲ್ಲಿ ಆದಷ್ಟು ನಾನು ಅವ್ರದ್ದು ಆಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ನಾನೀಗ ನಾನು ವೇರ್ ಮಾಡಿರುವಂಥ ಸ್ಯಾರಿದು ನಿಮಗೆ ಹೇಳ್ತೀನಿ. ಇದು ನೋಡ್ತಾ ಇರ್ಬೋದು ನೀವು, ಸೊ ಈ ಸ್ಯಾರಿನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕಾಟನ್ ಸ್ಯಾರಿ, ವೈಟ್ ಕಲರ್, ಜೊತೆಗೆ ಇದಕ್ಕೆ ಈ ಗ್ರೀನ್ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಈ ಬ್ಲೌಸಿಗೋಸ್ಕರನೇ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ನಿನ್ನೆ ಸ್ಟಿಚ್ ಮಾಡಿದಂತಹ ಬ್ಲೌಸು. ಇದನ್ನು ನಾನು ರಿಪಬ್ಲಿಕ್ ಡೇಗೆ ಅಂತ ಪರ್ಚೇಸ್ ಮಾಡಿದ್ದೆ. ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಇರುತ್ತಲ್ವ, ಸೊ ಹಾಗಾಗಿ ವೈಟ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್, ವೈಟ್ ಮತ್ತು ಗ್ರೀನ್ ಅಂತ. ಬಟ್ ನನ್ನ ಮಗಳು ಇದಾಗಿದ್ದರಿಂದ ನಾನು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಹಾಗಾಗಿ ಈ ಸೀರೆ ಹಾಗೆ ಉಳ್ಕೋತು. ಬ್ಲೌಸು ಸಹ ನಾನು ಸ್ಟಿಚ್ ಮಾಡಿರಲಿಲ್ಲ. ಆ್ಯಂಡ್ ಫೈನಲಿ ನಾನು ನೆನ್ನೆ ಸ್ಟಿಚ್ ಮಾಡಿ ಇವತ್ತು ಸ್ಕೂಲ್ಗೆ ಹಾಕೊಂಡು ಹೋಗಿದ್ದೆ ಈ ಬ್ಲೌಸು. ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಮೇನ್ಲಿ ನಾನು ಆಗಲೇ ಹೇಳಿದಾಗೆ ಈ ಬ್ಲೌಸಿಗೋಸ್ಕರನೇ ನಾನು ಈ ಸೀರೆ ತಗೊಂಡಿದ್ದು. ಆ್ಯಂಡ್ ಇಲ್ಲಿ ಕಟ್ ಪೀಸ್ ಸೆಂಟರಲ್ಲಿ ಈ ಬ್ಲೌಸ್ ವಿಚಾರಿಸಿದಾಗ ಇಲ್ಲಿ ಸಿಗಲಿಲ್ಲ, ಈ ಥರ ಪ್ಯಾಟ್ರನ್ ಬ್ಲೌಸ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ತುಂಬ ಸರ್ಚ್ ಮಾಡ್ತಿದ್ದೆ. ಫೈನಲಿ ನನಗೆ ಇದು ಆನ್ಲೈನಲ್ಲೇ ಸಿಕ್ತು. ಸೊ ನೋಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ, ವೈಟ್ ಮತ್ತು ಗ್ರೀನು. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಬೋಟ್ ನೆಕ್ಕನ್ನು ಕೊಟ್ಟಿದ್ದೀನಿ ಬ್ಲೌಸಿಗೆ. ಸೊ ಬೋಟ್ ನೆಕ್ ಜೊತೆಗೆ ಸ್ಲೀವ್ಸ್ ನೋಡ್ತಾ ಇದ್ದೀರಲ್ವಾ, ಹಾಫ್ ಹಾಮ್ ಬರೋ ಥರ ನಾನು ಇಲ್ಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಮೇಯ್ನ್ಲಿ ಹೇಳಬೇಕಂದ್ರೆ ಈ ಬ್ಲೌಸ್ ಮೆಟೀರಿಯಲ್ ಏನಿದೆ ತುಂಬಾ ಚೆನ್ನಾಗಿದೆ, ನೀವು ಆರಾಮ್ಸೆ ಬೈ ಮಾಡ್ಬೋದು. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಯಾರಿದ್ದೀರಾ, ನೀವಂತೂ ಇದನ್ನು ಯಾವುದೇ ಯೋಚನೆ ಮಾಡದೆ ಆರಾಮ್ಸೆ ಬೈ ಮಾಡ್ಬೋದು. 320 or 330 ಏನೋ ಪೇ ಮಾಡಿದೆ ಅನಿಸುತ್ತೆ ನಾನು ಇದಕ್ಕೆ. ಸೊ ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿದೆ. ಕ್ಲಾತು ಅಷ್ಟೇ ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಆ್ಯಂಡ್ ನನ್ನ ಬ್ಲೌಸ್ ಡಿಸೈನ್ ನೀವು ನೋಡ್ತಾ ಇರ್ಬೋದು. ಸೊ ಇದು ಬ್ಯಾಕ್ ನೆಕ್, ಬ್ಯಾಕ್ ನೆಕ್ ಜಸ್ಟ್ ಬಟನ್ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ಇದು ನಾನು ಸ್ಟಿಚ್ ಮಾಡಿದಂತಹ ಬ್ಲೌಸು. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಕೆಲವೊಂದಷ್ಟು ಜನ ನನಗೆ ತುಂಬ ಕಮೆಂಟ್ನ ಕಳಿಸಿದರು, ಮನೆಯಲ್ಲಿ ಟ್ರೈನಿಂಗ್ ಕ್ಲಾಸ್ಗೆಲ್ಲ ಹೋಗೋಕ್ಕೆ ಬಿಡ್ತಾ ಇಲ್ಲ, ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡಿ ಅಂತ. ಸೊ ನಾನು ಆಲ್ಮೋಸ್ಟ್ 5 to 6 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ, ಯಾವ ಥರ ಬ್ಲೌಸ್ನ ಈಸಿಯಾಗಿ ಮನೆಯಲ್ಲೇ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ. ಸೊ ನಿಮಗೆ ಅದೇನಾದರೂ ಇನ್ನು ಅರ್ಥ ಆಗಿಲ್ಲ ಅಥವಾ ಇನ್ನು ಬೇರೆ ಮೆಥಡಲ್ಲಿ ಹೇಳಬೇಕಂದ್ರೆ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಟ್ಟಿಂಗಿಂದ ಹಿಡಿದು ಆ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ. ಆ್ಯಂಡ್ ನಾನು ಯಾವುದೇ ರೀತಿ ಟ್ರೈನಿಂಗ್ ಕ್ಲಾಸ್ಗೆ ಹೋಗಿಲ್ಲ, ನಾನು ಜಸ್ಟ್ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ನೋಡಿನೇ ಬ್ಲೌಸ್ ಸ್ಟಿಚಿಂಗನ್ನು ಕಲಿತಿತ್ತು. ಬಟ್ ಅದು ಇಮ್ಮಿಡಿಯೇಟಾಗಿ ಬರೋವಂಥದ್ದಲ್ಲ, ಮಿನಿಮಮ್ ನಮಗೆ ನಾನು ಓಕೆ ಈಗ ಪರ್ಫೆಕ್ಟಾಗಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂತ ಈಗಲೂ ನನಗೆ ಅನಿಸ್ತಿಲ್ಲ. ಸಮಟೈಮ್ಸ್ ಕೆಲವೊಂದಷ್ಟು ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ, ಬಟ್ ಮೊದಲಿಗಿನ್ನ ಕಂಪೇರ್ ಮಾಡಿದ್ರೆ ಡೇ ಬೈ ಡೇ ಅದರಲ್ಲಿ ಇಂಪ್ರೂವ್ಮೆಂಟನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಯಾರ್ಯಾರು ಏನು ಟ್ರೈನಿಂಗ್ ಹೋಗಲ್ಲ ಮನೇಲೇ ಕಲಿತೀನಿ ಅಂತ ಅಂತಿದ್ದೀರಾ, ಮೊದಲು ಮಷಿನ ತಗೊಳ್ಳಿ. ಮಷಿನ ತಗೊಂಡು ಜಸ್ಟ್ ಸ್ಟ್ರೇಟಾಗಿ ಸ್ಟಿಚ್ ಮಾಡೋದು, ಮತ್ತು ಸರ್ಕಲ್ ಸ್ಟಿಚ್ ಮಾಡೋದು, ಕರ್ವ್ ಸ್ಟಿಚ್ ಮಾಡೋದು, ಇದನ್ನೆಲ್ಲ ಮೊದಲು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ನಾನು ಸಹ ವೀಡಿಯೋಸ್ನ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ಈ ವಿಡಿಯೋನ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಕ್ಕಳಿಗೆ ಕೆಲವೊಂದಷ್ಟು ನೋಟ್ಸ್ ಎಲ್ಲ ವಾಟ್ಸಪ್ಪಲ್ಲೇ ಟೀಚರ್ಸು ಸೆಂಡ್ ಮಾಡ್ತಿರೋದ್ರಿಂದ ನನಗೆ ನೆನ್ನೆ ಮೊಬೈಲ್ ಕೈಗೆ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಾಂದಿದ್ರೆ ಡೆಫಿನೆಟ್ಲಿ ನಾನು ಈ ಬ್ಲೌಸ್ ವಿಡಿಯೋನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ಸೊ ಹಾಗಾಗಿ ಫಸ್ಟು ನೀವು ಇಲ್ಲಿ ಏನು ಕಲಿಬೇಕಂತಂದರೆ, ಮಷಿನ್ ತಗೊಂಡ್ಮೇಲೆ
ಫಸ್ಟು ಅದರ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಮಷಿನ್ನ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಯಾಕಂದರೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾಗ ಪದೇ ಪದೇ ಸೂಜಿ ಮುರಿದೋಗುವಂಥದ್ದು ಅಥವಾ ಥ್ರೆಡ್ ಕಟ್ ಆಗೋದು ಈ ಥರ ಎಲ್ಲ ಸ್ಟಾರ್ಟಿಂಗ್ ಆಗೇ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನೀವು ಖಾಲಿ ಮಷಿನನ್ನು ವಿತೌಟ್ ಥ್ರೆಡ್ ಫಸ್ಟು ಪೆಡಲ್ ಮಾಡೋದನ್ನು ಕಲೀರಿ. ಜೊತೆಗೆ ಅದಾದಮೇಲೆ ಥ್ರೆಡ್ ಯಾವ ಥರ ಹಾಕಬೇಕು ಮಷಿನ್ಗೆ ಅನ್ನೋದನ್ನು ಕಲಿಬೇಕು. ಬೇಕಾದರೆ ನಾನು ಡೆಫಿನೆಟ್ಲಿ ಅದನ್ನು ಫಾರ್ ದ ಫಸ್ಟ್ ಸ್ಟೆಪ್ಪಿಂದ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಹೇಗೆ ಮಾಡೋದಂತ. ಅದಾದಮೇಲೆ ನೆಕ್ಸ್ಟು ನಾನು ಆಗಲೇ ಹೇಳಿದಾಗೆ ಸ್ಟ್ರೇಟ್ ಸ್ಟಿಚ್ ಹೇಗೆ ಹಾಕೋದು, ಸರ್ಕಲ್ ಸ್ಟಿಚ್ಚು, ಕರ್ವ್ ಸ್ಟಿಚ್ಚು ಇದನ್ನೆಲ್ಲ ನಾವು ಮೊದಲು ಕಲಿತ್ರೆ ಆಮೇಲೆ ಈಸಿಯಾಗಿ ಬ್ಲೌಸ್ ಸ್ಟಿಚ್ ಮಾಡೋದು, ಕಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಒಂದೆರಡು ಸಾರಿ ನೋಡಿದ್ರೆ ಆರಾಮ್ಸೆ ಬಂದುಬಿಡುತ್ತೆ. ಆ್ಯಂಡ್ ಮೆಜರ್ಮೆಂಟು ಅಷ್ಟೇ, ತುಂಬ ಈಸಿಯಾಗಿ ಮೆಜರ್ಮೆಂಟ್ ತೊಗೊಳೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಬ್ಲೌಸನ್ನು ನಾನು ನಿಮ್ಮ ಜೊತೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಯಾರಾದರೂ ಹಾಕೊಂಡೋದಾಗ ಏನಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಇನ್ನೂ ಖುಷಿಯಾಗುತ್ತಲ್ವಾ. ಸೊ ಆಲ್ಮೋಸ್ಟ್ ಇವತ್ತು ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಬಂತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಬೋಟ್ ನೆಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾವುದೇ ಕಾಟನ್ ಸ್ಯಾರಿಗೂ ಬೋಟ್ ನೆಕ್ ಚೆನ್ನಾಗಿರುತ್ತೆ. ನಾನು ಎಸ್ಪೆಷಲಿ ಪ್ರಿಫರ್ ಮಾಡ್ತಾ ಇದ್ದೀನಿ ವರ್ಕಿಂಗ್ ವುಮೆನ್ಸ್ಗೆ. ಸೊ ಲುಕ್ ವೈಸ್ ಚೆನ್ನಾಗಿದೆ ಅಲ್ಲ. ಸೊ ಇದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ನನ್ನ ಮಕ್ಕಳಿಗೆ ಜಾಸ್ತಿ ಗೋಲ್ಡ್ ಇಯರಿಂಗ್ಸ್ನ ಹಾಕ್ತಿದ್ದೆ. ರೀಸನ್ ಏನು ಅಂದರೆ, ಈ ಪ್ಲಾಸ್ಟಿಕ್ ಅಥವಾ ಆರ್ಟಿಫಿಷಿಯಲ್ ಇಯರಿಂಗ್ಸ್ಗೆಲ್ಲ ಹಿಂದ್ಗಡೆ ಪ್ಲಾಸ್ಟಿಕ್ದೇ ತಿರುಪು ಬರುತ್ತೆ ಅದು. ಸೊ ಅದನ್ನು ಹಾಕಿದಾಗ ಮಕ್ಕಳಿಗೆ ಸ್ವೆಟ್ ಆದಾಗ ಅಥವಾ ಸ್ನಾನ ಮಾಡಿದಾಗ ಆ ನೀರೆಲ್ಲ ಅಲ್ಲೇ ಉಳಿದು ಕಿವಿ ಗಾಯ ಆಗೋದಕ್ಕೆ ಶುರುವಾಗಿತ್ತು. ಅದಕ್ಕಿಂತ ಮುಂಚೆ ಗೋಲ್ಡೇ ಹಾಕ್ತಿದ್ದೆ ನಾನು, ಬಟ್ ಅದು ಎರಡು ಮೂರು ಜೊತೆನ ಬೀಳಿಸ್ಕೊಂಡ್ರು ಇಬ್ಬರು ಓಲೆಗಳನ್ನು, ಗೋಲ್ಡ್ ಇಯರಿಂಗ್ಸ್ನ. ಸೊ ಹಾಗಾಗಿ ನಾನು ಈಗೊಂದು ಸ್ವಲ್ಪ ಈ ಲಾಸ್ಟ್ ವೀಕ್ ಬಿಫೋರ್ ಲಾಸ್ಟ್ ವೀಕು ಸಹ ಒಂದು ಗೋಲ್ಡನ್ ಇಯರಿಂಗ್ ಹಾಳಾಯಿತು. ಸೊ ಹಾಗಾಗಿ ಒನ್ ವೀಕಲ್ಲಿ ನಾನು ಈ ಪ್ಲಾಸ್ಟಿಕ್ ಇಯರಿಂಗ್ಸ್ನ ಹಾಕ್ತಿದ್ದೆ. ಸೊ ಬೇರೆ ಥರೋ ತನಕ ಇರಲಿ ಅಂತ ಇಬ್ಬರು ಕಿವಿನೂ ಗಾಯ ಆಗೋಯಿತು. ಸೊ ಹಾಗಾಗಿ ಅವರಿಬ್ಬರಿಗೆ ನಾನು ಗೋಲ್ಡ್ ಬೇಡ ಅಥವಾ ಈ ಥರ ಪ್ಲಾಸ್ಟಿಕ್ ಆರ್ಟಿಫಿಷಿಯಲು ಬೇಡ ಅಂತ ಡಿಸೈಡ್ ಮಾಡಿ, ಸೊ ಫೈನಲಿ ನಾನು ಅವರಿಗೆ ಸಿಲ್ವರ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಒನ್ ಇದು ಪೂರ್ವಿಗೆ ನಾನು ತಗೊಂಡಂಥ ಇಯರಿಂಗ್ ಇದು, ನೋಡ್ತಾ ಇದ್ದೀರಲ್ವಾ. ಸೊ ಸ್ಟಾರ್ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಈ ಥರ ತಿರುಪನ್ನು ಕೊಟ್ಟಿದ್ದಾರೆ. ಸೊ ಈ ಥರ ತಿರುಪಿರೋದ್ರಿಂದ ನೀರಾಗಲಿ ಅಥವಾ ಅವರ ಬೆವರಾಗಲಿ ಆ ತಿರುಪಲ್ಲಿ ಸೇರ್ಕೊಳ್ಳೋದು ಮತ್ತು ಗಾಯ ಆಗೋದು ಈ ಥರ ಆಗೋದು, ಈ ಥರ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸಿಲ್ವರಲ್ಲಿ ನಿಮಗೆ ಅಂದರೆ ಬೆಳ್ಳಿದು ರಿಂಗು ಸಹ ಸಿಗುತ್ತೆ. ಯಾರಿಗೆ ಈ ಥರ ಸ್ಟಡ್ ಟೈಪ್ ಇಷ್ಟ ಆಗಲ್ಲ ಅಂತ ಅನಿಸುತ್ತೋ ಅವ್ರ ಇಯರಿಂಗ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ವೇರ್ ಮಾಡ್ತಾರೆ ಮಕ್ಕಳು ಈಗ, ಯಾರೂ ಗೋಲ್ಡ್ನ ಹಾಕಲ್ಲ ಅಂತ ಅನ್ಕೋತೀನಿ. ಸೊ ಇದು ಸ್ಟಾರ್ ಡಿಸೈನ್, ಪೂರ್ವಿಗೋಸ್ಕರ ಪರ್ಚೇಸ್ ಮಾಡಿರುವಂಥದ್ದು. ಆ್ಯಂಡ್ ಸಾನುಗೆ ಪರ್ಚೇಸ್ ಮಾಡಿರೋದು ತೋರಿಸ್ತೀನಿ ಇವಾಗ. ಸೊ ಇದು ಸಾನುಗೆ ನಾನು ಪರ್ಚೇಸ್ ಮಾಡಿರುವಂಥದ್ದು, ಬೋ ಡಿಸೈನ್ ನೋಡ್ತಾ ಇದ್ದೀರಾ. ಸೊ ಇದು ಸಾನುಗೆ, ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಬ್ಬರದು ಕಿವಿ ಗಾಯ ಆಗಿತ್ತಲ್ವ, ಹಾಗಾಗಿ ಇಬ್ಬರಿಗೂ ಬೇರೆ ಬೇರೆ ಡಿಸೈನನ್ನು ಪರ್ಚೇಸ್ ಮಾಡಿದೆ. ಬೈ ಚಾನ್ಸ್ ಬೇಕಂದರೆ ಅವರು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ. ಸೊ ಇದು ನಾನು ಅವರಿಬ್ಬರಿಗೆ ಪರ್ಚೇಸ್ ಮಾಡಿರುವಂತಹ ಇಯರಿಂಗು. ಆ್ಯಂಡ್ ಸೇಫರ್ ಸೈಡ್ ನಾನು ಹೇಳೋದೇನು ಅಂತಂದರೆ, ಮಕ್ಕಳಿಗೆ ಆದಷ್ಟು ಗೋಲ್ಡ್ ಇಯರಿಂಗ್ಸ್ ಅಥವಾ ಜ್ಯುವೆಲ್ರೀಸ್ ಹಾಕೋದನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಬಟ್ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ, ಕಿವಿ ಗಾಯ ಆಗೋದು ಈ ಥರ ಎಲ್ಲ ಇದ್ದಾಗ ನಾವು ಆರ್ಟಿಫಿಷಿಯಲ್ ಹಾಕೋಕ್ಕಾಗಲ್ಲ. ಸೊ ಅದ್ರ ಬದಲಾಗಿ ಇನ್ಸ್ಟೆಡ್ ಆಗಿ ನಾವು ಸಿಲ್ವರ್ ಇಯರಿಂಗ್ಸ್ನ ಯೂಸ್ ಮಾಡ್ಬೋದು. ಕಿವಿ ಗಾಯ ಆಗೋದಿಲ್ಲ, ಮತ್ತು ನಾವು ಅಷ್ಟು ಜಾಸ್ತಿನೂ ಸಹ ಅದಕ್ಕೆ ದುಡ್ಡು ಖರ್ಚು ಮಾಡಿರೋದಿಲ್ಲ. ಸೊ ಹಾಗಾಗಿ ಬೈ ಚಾನ್ಸ್ ಅವರೇನಾದರೂ ಹಾಳು ಮಾಡಿಕೊಂಡ್ರೆ ಗೋಲ್ಡ್ ಇಯರಿಂಗ್ಸ್ ಹಾಳಾದಾಗ ಆದಷ್ಟು ಬೇಜಾರು ಆಗೋದಿಲ್ಲ ಅನ್ಕೋತೀನಿ. ಆ್ಯಂಡ್ ಇವೆರಡರಿಂದ ನಾನು ಕೊಟ್ಟಿದ್ದು 1000 ರುಪೀಸ್, ಗ್ರಾಮ್ ಲೆಕ್ಕದಲ್ಲಿ ತಗೋತಾರೆ. ಎಕ್ಸಾಕ್ಟಾಗಿ ಎಷ್ಟು ಗ್ರಾಮ್ ಬಂತು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಬಟ್ ಅಮೌಂಟು ನಾವು 2-1000 ರುಪೀಸ್ನ ಪೇ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ ಎರಡೂ. ಆ್ಯಂಡ್ ಲುಕ್ ವೈಸು ಅಷ್ಟೇ, ಹಾಕೊಂಡಾಗ ಮಕ್ಕಳಿಗೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಅಂತ, ಕ್ಯೂಟ್ ಕ್ಯೂಟ್ ಆಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದೇನು ಪರ್ಚೇಸ್ ಮಾಡಿದೆ ಅಂದರೆ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಇದು ಸಹ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಆ್ಯಕ್ಚುಲಿ ಈ ಮಂತ್ ಲಾಸ್ಟ್ 28th ನನ್ನ ಬರ್ಡೇ ಇದೆ. ಸೊ ಅರ್ಜೆಂಟಲ್ಲಿ ಪರ್ಚೇಸ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಆಗದೆ ಸುಮ್ಮನೆ ಸ್ಟ್ರಗಲ್ ಮಾಡೋದು ಬೇಡ, ಬೇಜಾರಾಗೋದು ಬೇಡ ಅನ್ನೋ ರೀಸನ್ಗೆ ತುಂಬ ಅಡ್ವಾನ್ಸ್ ಆಗಿ ನಾನು ಒಂದು ಸ್ಯಾರಿನ ಬುಕ್ ಮಾಡಿದ್ದೀನಿ. ಬಟ್ ಇದೊಂದೇ ಅಲ್ಲ, ಬರ್ಡೇಗೆ ಇನ್ನೂ ಪರ್ಚೇಸಿಂಗ್ ಲಿಸ್ಟು ತುಂಬ ಇದೆ. ಬಟ್ ಸದ್ಯಕ್ಕೆ ಸ್ಕೂಲಿಗೆ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ 530 ರುಪೀಸ್ ಪೇ ಮಾಡಿರೋದು ನಾನು.
ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಂಥರ ಕ್ರಸ್ಟ್ ಮೆಟೀರಿಯಲ್ ಇದು. ಸೊ ನಾನು ಅಂದ್ಕೊಂಡೆ ಬಾರ್ಡರ್ ಚೆನ್ನಾಗಿರುತ್ತೆ, ಮೇ ಬಿ ಸೀರೆ ಏನಾದರೂ ತುಂಬ ತೆಳು ಇರ್ಬೋದು ಆ ಥರ ಅಂತ, ಬಟ್ ಸೀರೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನಾನು ಇದನ್ನು ತುಂಬ ಪ್ರಿಫರ್ ಮಾಡ್ತೀನಿ, ತಗೊಳ್ಳಿ, ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು. ಈಗ ಶಿವರಾತ್ರಿ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ, ಸೊ ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಬೋದು. ತುಂಬ ಗ್ರ್ಯಾಂಡ್ ಲುಕ್ ಜೊತೆಗೆ ಟ್ರೆಡಿಷ್ನಲ್ ಲುಕ್ಕು ಸಹ ಕೊಡುತ್ತೆ ಇದು. ಆ್ಯಂಡ್ ಇದರ ಬ್ಲೌಸು ಪರ್ಪಲ್ ಕಲರೇ ಇದೆ, ಪರ್ಪಲ್ ಆರ್ ಮರೂನ್ ಕಲರು. ಸೊ ಪ್ಲೈನ್ ಬ್ಲೌಸ್ ಇದೆ, ಬೇಕಂದರೆ ನೀವು ಇದಕ್ಕೆ ಎಂಬ್ರಾಯ್ಡ್ರಿನೂ ಸಹ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಯಾರಿ ಮೇಲೆ ಕಂಪ್ಲೀಟಾಗಿ ಈ ಥರ ಬರುತ್ತೆ ಸ್ಯಾರಿ. ಸೊ ತುಂಬಾ ಚೆನ್ನಾಗಿದೆ, ನನಗೆ ಆ್ಯಕ್ಚುಲಿ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ, ಪಿಂಕ್ ಆ್ಯಂಡ್ ಬ್ಲೂ ಅಂದರೆ ತುಂಬ ಇಷ್ಟ. ಸೊ ಪಿಂಕ್ ಸ್ಯಾರೀಸ್ ನನ್ನ ಹತ್ರ ತುಂಬ ಕಡಿಮೆ ಇದ್ದಿದ್ದು, ಹಾಗಾಗಿ ನಾನು ಈ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಕುಚ್ಚು ಹಾಕಿಸ್ಬೇಕು ಸೀರೆಗೆ ಅನ್ನೋ ಅವಶ್ಯಕತೆಯೂ ಇಲ್ಲ, ಇಲ್ಲೇ ಲೈಟಾಗಿ ಕುಚ್ಚು ಕೊಟ್ಟಿದ್ದಾರೆ, ಮತ್ತು ಸೆರ್ಗಿ ಈ ಥರ ಜಸ್ಟ್ ಲೈನ್ಸ್ ಇದೆ ಅಷ್ಟೇ. ಬಟ್ ಲುಕ್ ವೈಸ್ ನಾನು ಆಗಲೇ ಹೇಳಿದಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಆರಾಮ್ಸೆ ಬೈ ಮಾಡ್ಬೋದು, ಎಲ್ಲ ಫಂಕ್ಷನ್ಗೆ ಅಥವಾ ಹಬ್ಬಗಳಿಗೆ ವೇರ್ ಮಾಡ್ಬೋದು. ಇದಿಷ್ಟು ನಾನು ಇವತ್ತು ಪರ್ಚೇಸ್ ಮಾಡಿರುವಂಥದ್ದು. ಕೆಲವೊಂದಷ್ಟು ಕಮೆಂಟ್ಗಳು ಅಂದರೆ ಕ್ವಶನ್ಸ್ ಬಂದಿತ್ತು ನನಗೆ, ಏನು ಅಂತಂದರೆ ನಿಮ್ಮದು ಏಜ್ ಎಷ್ಟು, ನಿಮ್ಮದು ಕ್ವಾಲಿಫಿಕೇಷನ್ ಏನು, ಇಷ್ಟು ದೊಡ್ಡ ಮಕ್ಕಳು ಇದ್ದಾರಲ್ಲ ನಿಮ್ಗೆ ಏಜ್ ಏನು ಅಂತ ಕೇಳಿದರು. ಸೊ ನಾನು ಎಕ್ಸಾಕ್ಟಾಗಿ ಏಜ್ ಹೇಳೋಕ್ಕಿಂತ ನನ್ನದು ಡೇಟ್ ಆಫ್ ಬರ್ತ್ ಬಂದು 28 February 1991. ಸೊ ಇದು ನನ್ನ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಇದು. ಸೊ ನಂದು 17 years ಪಿ ಯು ಸಿ ಆಗಿತ್ತು, ಎಕ್ಸಾಮ್ ಆಗಿತ್ತು. ಸೊ ಅಲ್ಲಿ ತನಕ ಮನೇಲಿ ಯಾರಿಗೂ ನಂದು ಮದುವೆ ಹಿಡಿಯಿರಲಿಲ್ಲ, ಬಿಕಾಸ್ ನನಗಿನ ದೊಡ್ಡವರು ನಮ್ಮ ಇಬ್ಬರು ಚಿಕ್ಕಮ್ಮಂದ್ರಿದ್ರು, ಇಬ್ಬರು ದೊಡ್ಡಮ್ಮನ ಮಕ್ಕಳು ಅಕ್ಕಂದ್ರಿದ್ರು. ಸೊ ಹಾಗಾಗಿ ಮದುವೆ ಐಡಿಯಾನೇ ನನಗಿರಲಿಲ್ಲ, ಯಾರದು ಮದುವೆ ಐಡಿಯಾ ಇರಲಿಲ್ಲ ಎಲ್ಲ, ಯಾಕಂದರೆ ಓದ್ತಾ ಇದ್ವಿ ಆವಾಗ. ಸೊ ಹಾಗಾಗಿ ಸಡನ್ನಾಗಿ ಪಿ ಯು ಎಕ್ಸಾಮ್ ಮುಗಿದ್ಮೇಲೆ ದಿಢೀರಂತ ಮನೇಲಿ ಮದುವೆ ಮಾತುಕತೆ ಶುರುವಾಯಿತು. ಫಸ್ಟ್ ನಾನು ಅಂದ್ಕೊಂಡೆ ಓಕೆ ದೊಡ್ಡವರೆಲ್ಲ ಇದ್ದಾರಲ್ಲ ಅವ್ರಿಗೇನೋ ಮದುವೆ ಫಿಕ್ಸ್ ಆಗ್ತಿದೆ ಅಂತ, ಬಟ್ ಫೈನಲಿ ನನಗೆ ಅಂತ ಮದುವೆ ಫಿಕ್ಸ್ ಆಗಿರೋ, ಫಿಕ್ಸ್ ಮಾಡ್ತಾ ಇರೋದು ನನಗೆ ಅಂತ ಗೊತ್ತಾಯಿತು. ನನಗೆ ಸಡನ್ ಶಾಕ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ನಾನು ಅಜ್ಜಿ ಮನೇಲಿ ಓದಿತ್ತು, ನನ್ನ ಹಸ್ಬೆಂಡ್ ಊರು ನಮ್ಮ ಅಜ್ಜಿ ಊರು ಎರಡೂ ಒಂದೇ, ನಾನು ಹುಟ್ಟಿದಾಗಿಂದ ಇದೆಲ್ಲ ಅಜ್ಜಿ ಮನೇಲೆ. ಆ್ಯಂಡ್ ನಮ್ಮ ಮನೆ ನಮ್ಮ ಮನೆಯವ್ರ ಮನೆ ಎರಡೂ ಸಹ ಎದುರು ಬದ್ರ ಮನೆಯೇ, ಅಪೋಸಿಟ್ ಮನೆಯೇ. ಬಟ್ ಲವ್ ಮ್ಯಾರೇಜ್ ಅಲ್ಲ ನಮ್ಮದು, ಪಕ್ಕಾ ಅರೇಂಜ್ ಮ್ಯಾರೇಜ್, ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ನಮ್ಮದು. ಸೊ ಆಗ್ತಾನೇ ಪಿ ಯು ಮುಗಿಸಿದ್ದೆ, ಪಿ ಯು ಮುಗಿಸಿದ ತಕ್ಷಣವೇ ಈ ಥರ ಎಲ್ಲ ಮಾತುಕತೆಯಾಗಿ ಮದುವೆ ಪ್ರೋಸೆಸ್ ನಡೆಯೋದಕ್ಕೆ ಶುರುವಾಯಿತು. ನಾನು ಒಂದಷ್ಟು ಅಪೋಸ್ ಮಾಡಿದೆ ಬೇಡ ಅಂತ, ಬಟ್ ನಮ್ಮದು ಅಪೋಸಿಷನ್ ಏನೂ ನಡೀಲಿಲ್ಲ ಅಲ್ಲಿ. ಸೊ ಫೈನಲಾಗಿ June 25th ಮದುವೆ ಆಯಿತು. ನಂದೊಂಥರ ಚೈಲ್ಡ್ ಮ್ಯಾರೇಜ್, 17 years ಮದುವೆ ಆಯಿತು. ಸೊ ಮದುವೆ ಆದ ತಕ್ಷಣ ನಾವು ಡಿ ಎಡ್ ಅಡ್ಮಿಷನ್ಗೆ ಸಹ ಪ್ರೋಸೆಸ್ ನಡೀತಾ ಇತ್ತು. ಯಾಕಂದರೆ ಸೊ ಫೈನಲಿ ಇವ್ರು ಏನೇ ಮಾಡಿದ್ರು ಮದುವೆ ಅಂತೂ ನಿಲ್ಲಲ್ಲ ಅಂತ ಗೊತ್ತಾಗೋಯ್ತು ನನಗೆ. ಓಕೆ ನಂದು ಇದ್ದಿತ್ತು ಅಂದೆ, ಮದುವೆ ಆದಮೇಲೂ ನಾನು ಓದಬೇಕು, ಯಾಕಂದರೆ ನನಗೆ ಲಾ ಮಾಡಬೇಕಂತ ತುಂಬ ಆಸೆ ಇತ್ತು, ನಾನು ಲಾಯರ್ ಆಗಬೇಕು ಅಂತ, ಬಟ್ ಆಗಲಿಲ್ಲ. ಸೊ ಒಟ್ಟಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಂದು ಇದ್ದಿದ್ದು ಅದೊಂದೇ ಕಂಡೀಷನ್. ಆ್ಯಂಡ್ ನಮ್ಮ ಮಾವಂದ್ರೆ ಅವರೇ ಮದುವೆ ಫಿಕ್ಸ್ ಮಾಡಿದ್ದು, ಅವರು ಅಷ್ಟೇ ಯಾವುದೇ ಕಾರಣಕ್ಕೂ ಅವಳು ಓದೋದು ನಿಲ್ಲಿಸ್ಬಾರ್ದು, ಯಾಕಂದರೆ ತುಂಬ ಚೆನ್ನಾಗಿ ಓದ್ತಾಳೆ ಅವಳು ಅಂತ. ಎಂಟ್ ಕ್ಲಾಸಲ್ಲೆಲ್ಲ ನಾನೇ ಫಸ್ಟ್ ಬರ್ತಿದ್ದೆ ಎಲ್ಲದರಲ್ಲೂ. ಸೊ ಹಾಗಾಗಿ ಮದುವೆ ಆದಮೇಲೆ ಓದಿಸ್ತೀನಿ ಅಂತ ಇವರು ಒಪ್ಕೊಂಡ್ರು. ಆ್ಯಂಡ್ ಅತ್ತೆ ಮಾವನ ಓದಲಿ ಪರವಾಗಿಲ್ಲ ಅಂತ, ಯಾಕಂದರೆ ಚಿಕ್ಕ ವಯಸ್ಸಿಂದ ಅವರೆಲ್ಲ ನನ್ನನ್ನು ನೋಡಿದ್ದವರೆ. ಸೊ ಹಾಗಾಗಿ ಮದುವೆ ಪ್ರೋಸೆಸ್ ಜೊತೆ ನಮ್ಮದು ಡಿ ಎಡ್ ಮಾಡಿಸೋಣ, ಒಂದು ಟ್ರೈನಿಂಗ್ ಕೋರ್ಸ್ ಆದರೆ ಬೆಟರ್ ಅಂತ ಹೇಳಿ ಡಿ ಎಡ್ಗೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಮೆರಿಟ್ ವೈಸ್ ಆವಾಗ ಸೀಟ್ ಸಿಗ್ತಾ ಇದ್ದಿತ್ತು, ಇವಾಗ ತುಂಬ ಈಸಿಯಾಗಿ ಸೀಟ್ ಸಿಗ್ತಾ ಇದೆ, ಬಟ್ ಆವಾಗ ಮೆರಿಟ್ ವೈಸ್ ಸಿಗ್ತಾ ಇತ್ತು. ಆ್ಯಂಡ್ ನಂದು ಪಿ ಯುನಲ್ಲಿ ಮಾರ್ಕ್ಸ್ ಚೆನ್ನಾಗಿದ್ದಿದ್ದರಿಂದ ನಾನು ಕೇಳಿದ ಪ್ಲೇಸಲ್ಲೇ ನನಗೆ ಸೀಟ್ ಸಿಕ್ತು. ಆ್ಯಂಡ್ ಅದೇ ಪ್ಲೇಸಲ್ಲಿ ನಮ್ಮ ಮನೆಯವರು ವರ್ಕ್ ಮಾಡ್ತಾ ಇದ್ದಿತ್ತು ಅದೇ ಊರಲ್ಲಿ. ಸೊ ಹಾಗಾಗಿ ಅದೇ ಊರಿಗೆ ನನಗೆ ಸೀಟ್ ಸಿಕ್ತು. ಆ್ಯಂಡ್ ನಾವಿಬ್ಬರು ಕೋಟ್ರಸ್ಗೆ ಹೋದ್ವಿ, ಪೊಲೀಸ್ಗೆ ಕೋಟ್ರಸ್ ಕೊಡ್ತಾರಲ್ವಾ, ಸೊ ಅಲ್ಲಿ ಹೋದ್ವಿ. ನಂದು ಸ್ಟಡೀಸ್ ಅಲ್ಲೇ ಕಂಟಿನ್ಯೂ ಆಯಿತು. ಸೊ ಈ ಥರ ನಂದು ಸ್ಟಡೀಸ್ ಕಂಟಿನ್ಯೂ ಆಯಿತು. ಸ್ಟಡೀಸ್ ಕಂಟಿನ್ಯೂ ಮಾಡ್ತಾನೆ ಡಿ ಎಡ್ ಮುಗೀತು. ಡಿ ಎಡ್ ಮುಗಿತಿದ್ದಾಗೇ ಸೊ ಪೂರ್ವಿ ಹೊಟ್ಟದ್ಲು. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟು ಪೂರ್ವಿ ಬಾಣಂತನ ಟೈಮಲ್ಲೇ ಡಿಗ್ರಿ ಮಾಡೋದಕ್ಕೆ. ಸೊ ಈಗ ರೆಗ್ಯುಲರ್ ಕ್ಲಾಸಲ್ಲಿ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ಹೋಗ್ತೀವೋ ಹಾಗೆ ಒಂದು ಇಯರು ನಾನು ಬ್ರೇಕ್ ಮಾಡಿಲ್ಲ, ನಂದು ಸ್ಟಡೀಸ್ ನಾನು ಕಂಟಿನ್ಯೂ ಮಾಡ್ಕೋತಾನೆ ಬಂದೆ. ಸೊ ಹಾಗಾಗಿ ಡಿ ಎಡ್ ಆಯಿತು. ಡಿ ಎಡ್ ತಕ್ಷಣ
ಪಾಪುನು ಆಯಿತು. ಆ್ಯಂಡ್ ಅದ್ರ ಜೊತೆಗೆ ನಾನು ಡಿಗ್ರಿಗೆ ಜಾಯ್ನ್ ಆದೆ. ಸೊ ಡಿಗ್ರಿ ಮುಗಿತಾ ಇದ್ದಾಗಲೇ ಡಿಗ್ರಿ ಕರೆಸಲ್ಲೇ ಮಾಡಿಕೊಂಡೆ. ಡಿಗ್ರಿ ಮಾಡ್ಕೋತಾನೆ ನಾನೊಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ, ನಂಗೆ ಮನೇಲಿ ಕೂರೋದಕ್ಕೆ ಬೇಜಾರು. ಸೊ ಹಾಗಾಗಿ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ 5 ಇಯರ್ಸ್ ಗ್ಯಾಪ್ ಅನಿಸುತ್ತೆ, ಆಗ ಸಾನು ಪ್ರೆಗ್ನೆನ್ಸಿ. ಸೊ ಸಾನು ಪ್ರೆಗ್ನೆನ್ಸಿ ಆಗ್ತಿದ್ದಾಗ ಮತ್ತೆ ರಿಸೈನ್ ಮಾಡಿದೆ. ಸೊ ರಿಸೈನ್ ಆದಮೇಲೆ ನಾನು ಆವಾಗ ಟೈಲರಿಂಗ್ನ ಶುರು ಮಾಡಿತ್ತು. ಯಾಕಂದರೆ ಆಗ ನನಗೆ ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಇರಲಿಲ್ಲ ಅನ್ನೋದಕ್ಕಿಂತ ಏನಾದರೂ ಹೊಸದಾಗಿ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸು ತುಂಬ ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ. ಹಾಗಾಗಿ ಸ್ಟಡೀಸ್ನ 1 ಇಯರ್ ಮಾತ್ರ ನಾನು ಬ್ರೇಕ್ ಏನು ಸ್ಕಿಪ್ ಮಾಡಿದೆ. ಸೊ ಆವಾಗ ಸಾನು ಕನ್ಸು. ಆ ಟೈಮಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ಶುರು ಮಾಡಿದೆ. ಸೊ ಮನೇಲಿ ಪೇಪರ್ಸು, ಹಳೆ ಬಟ್ಟೆ ಇದೆಲ್ಲ ಕಟ್ ಮಾಡಿ ಮೊದಲು ಸೂಜಿ ದಾರದಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಹೇಗೆ ಬರುತ್ತೆ ಅಂತ. ಸೊ ಈ ಥರ ಮಾಡ್ತಾನೆ ಸಾನುದು ಬಾಣಂತನ ಎಲ್ಲ ಮುಗಿದ ಮೇಲೆ ನಾನು ಆಗ ಮಷಿನ್ನ ತರಿಸ್ಕೊಂಡೆ, ಬಾಣಂತನದಲ್ಲೇ ತರಿಸ್ಕೊಂಡೆ. ಬಟ್ ಅವಾಗ ಯೂಸ್ ಮಾಡ್ತಿರ್ಲಿಲ್ಲ, ಆ ಟೈಮಲ್ಲಿ ಯೂಸ್ ಮಾಡಬಾರ್ದು ಅಂತ. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಯಾವಾಗ ಸಾನುಗೆ 1 ಇಯರ್ ಕಂಪ್ಲೀಟ್ ಆಯಿತು ಆವಾಗ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಹಳೆ ಬಟ್ಟೆಗಳು ಅಥವಾ ಬ್ಲೌಸ್ ಪೀಸಸ್ಸು, ಅರಿಶಿನ ಕುಂಕುಮ ಕೊಡ್ತಾರಲ್ವ, ಅದೆಲ್ಲ ಕಟಿಂಗ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಈ ವಿಡಿಯೋ ನೋಡ್ಕೊತಾ ಸೊ ಏನೋ ಒಂದು ರೇಂಜ್ಗೆ ಬರ್ತಾ ಇತ್ತು. ಸೊ ಹಾಗೆ ಮಾಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ನಾವು ಇಲ್ಲಿ ಮನೆ ಕಟ್ಟಬೇಕು ಟೌನಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವೆಲ್ಲ ಇಲ್ಲಿಗೆ ಶಿಫ್ಟ್ ಆದ್ವಿ. ಆ್ಯಂಡ್ ನಮ್ಮ ಮನೆಯವರು ಸಹ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಸೊ ಫೈನಲಿ ಇಲ್ಲಿಗೆ ಬಂದಾಗ ಮತ್ತೆ ನಾನು ಬಿ ಎಡ್ಗೆ ಜಾಯ್ನ್ ಆದೆ. ಸೊ ಬಿ ಎಡ್ ಮಾಡ್ಕೋಬೇಕು, ಯಾಕಂದರೆ ಆಗಲೇ ನಾನು 2 ವರ್ಷ ಆಗೋಯಿತು, ಸ್ಟಡೀಸಲ್ಲಿ ಡಿಸ್ಕಂಟಿನ್ಯೂ ಆಯಿತು. ಸೊ ಡಿಗ್ರಿ ಆದಮೇಲೆ ಅಗೈನ್ ನಾನು ಬಿ ಎಡ್ಗೆ ಜಾಯ್ನ್ ಆದೆ. ಸೊ ಬಿ ಎಡ್ ಜಾಯ್ನ್ ಆಗ್ತಾನೆ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡೋದಕ್ಕೆ ಸೇರಿಕೊಂಡೆ. ಸೊ ವರ್ಕ್ ಮಾಡ್ತಾ ಬಿ ಎಡ್ಡು ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ನಾನಿವಾಗ ಎಂ ಎ ಮಾಡ್ತಿದ್ದೀನಿ, ಎಂ ಎ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ಪೊಲಿಟಿಕಲ್ ಸೈನ್ಸ್ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದರಲ್ಲಿ ಎಂ ಎ ಮಾಡ್ತಾ ಇದ್ದೀನಿ. ಇದಿಷ್ಟು ನಂದು ಲೈಫ್ದು ಒಂದು ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಲೆಂತಿ ಆಗಿದೆ ಅದೆಲ್ಲ. ಇನ್ನೊಂದು ದಿನ ಯಾವಾಗಲಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಲೈಫ್ ಸ್ಟೋರಿ. ಆ್ಯಕ್ಚುಲಿ ಇವತ್ತು ಇದಿಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಒಂದು ಮಕ್ಕಳಿಗೆ ಆದಷ್ಟು ಗೋಲ್ಡ್ ಐಟಮ್ಸ್, ಲೈಕ್ ಈಗ ನಾವು ಇಯರಿಂಗ್ಸು, ಕೆಲವೊಂದಷ್ಟು ಜನ ನಮ್ಮ ಸ್ಕೂಲಲ್ಲಿ ಗೋಲ್ಡ್ ಚೈನಲ್ಲಿ ಹಾಕಿ ಕಳಿಸ್ತಾರೆ. ಸೊ ಆದಷ್ಟು ಅವಾಯ್ಡ್ ಮಾಡಿ, ಮಕ್ಕಳಿಗೆ ಸೇಫು ಅಲ್ಲ, ಒಳ್ಳೇದೂ ಅಲ್ಲ ಅದು. ಸೊ ಹಾಗಾಗಿ ಆ್ಯಂಡ್ ಅದಕ್ಕೋಸ್ಕರ ಸಿಲ್ವರ್ ಇಯರಿಂಗ್ಸ್ನ ತೊಗೊಂಡಿದ್ದೆ. ಇನ್ನು ತುಂಬ ಬೇಕಾದಷ್ಟು ಕಲೆಕ್ಷನ್ ಸಿಗುತ್ತೆ, ನಿಮ್ಗೆ ಯಾವ ಥರ ಬೇಕೋ ನೀವು ಮಾಡಿಸ್ಕೊಳ್ಳಬಹುದು. ಸೊ ಅದನ್ನು ತೋರಿಸೋದಿತ್ತು. ಆ್ಯಂಡ್ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು, ಕಾಂಬಿನೇಷನ್, ಕಲರ್ ಕಾಂಬಿನೇಷನ್, ಅದನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಜೊತೆಗೆ ಕೆಲವೊಂದಷ್ಟು ಜನ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ.